ಎಲ್ಲ ಜೊತೆಗಿರೋದು, ಇದು ಒಂದೇ ಕುಟುಂಬ, ಯಾರು ಅವರು ಇವರು ಅಂತ ಬರಲ್ಲ. ಯಾವತ್ತೂ ಕನ್ನಡಕ್ಕೆ ಏನಾದರೂ ತೊಂದರೆ ಆದರೆ ಎಲ್ಲರೂ ಜೊತೆಗಿರ್ತೀವಿ. ಇದೊಂದು ರೆಗ್ಯುಲರ್ ಪ್ರಾಬ್ಲಮ್. ನಾನು ಹೇಳೋದು ನೀರು ಅವ್ರಿಗೆ ಕೊಡಬಾರ್ದಂತ ಇಲ್ಲ. ಇವತ್ತು ನಮ್ಮ ಮನೆಗೆ ನೀರು ಕಷ್ಟದಲ್ಲಿದ್ದೀವಿ. ಇದನ್ನು ನಾವು ಸುಪ್ರೀಂ, ಏಕೆಂದರೆ ನಾವೆಲ್ಲಿ ಕುತ್ಕೊಂಡು ಇದು ಮಾಡಿ ಏನು ಉಪಯೋಗ ಆಗುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಬಟ್ ಒಂದು ಮೆಸೇಜ್ ತಲುಪುತ್ತೆ, ಸರ್ಕಾರಕ್ಕೆ ಮೆಸೇಜ್ ತಲುಪುತ್ತೆ. ಇಂಥ ಒಂದು ಯಾವುದು, ಇದು ಹೊಸದಲ್ಲ ಪ್ರಾಬ್ಲಮು. ಇದೊಂದು ಯಾವಾಗ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕಂತ ಇರುತ್ತೆ. ಇನ್ನೊಂದು ಸುಪ್ರೀಂ ಕೋರ್ಟಲ್ಲಿ ನಮ್ಮ ವಕೀಲರು ಯಾವ ಥರ ಅವರನ್ನು ಕನ್ವಿನ್ಸ್ ಮಾಡ್ತಾರೆ ಎಲ್ಲ ಇದು ಇದರಲ್ಲಿ ಬೇಸ್ ಆಗಿರುತ್ತೆ. ನಮ್ಮ ಕರ್ನಾಟಕಕ್ಕೆ ನೀರು ಕಮ್ಮಿ ಆದಾಗ ಅವರಿಗೆ ಮೂರನೇ ಬೆಳೆ ಬೆಳೆಯೋಕ್ಕೆ ನಿಜವಾಗ ಅಗತ್ಯ ಇಲ್ಲ. ಇದು ಏನಕ್ಕೆ ಅವ್ರು ತೀರ್ಪು ಕೊಟ್ಟರು ನಾವು ನೀರು ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾವತ್ತು ಈ ಕನ್ನಡದ ವಿಷಯ ಬಂದಾಗ ಡೆಫಿನೆಟ್ಲಿ ನಮ್ಮ ಈಗ ನಮ್ಮ ಅಣ್ಣವರು ಮಿಸ್ ಮಾಡ್ಕೋತೀವಿ, ಆದರೂ ನಮ್ಮ ಶಿವಣ್ಣ ಜೊತೆಗಿದ್ದಾರೆ ಯಾವತ್ತು ನಮ್ಮದು. ಸೊ ಅವ್ರ ನೇತೃತ್ವದಲ್ಲಿ ನಾವು ಯಾವತ್ತು ಮುಂದೆ ಸಾಗ್ತಾ ಇದ್ದೀವಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.